योग्यम दृढ़गात्रत्वम अनन्यम अगमोचनम अपारवश्यम नैश्चिंत्यम आस्तिक्यम स्वर्ग एव सह अंत हेळिदे। नमगे जीवनदल्लि संतोषवागिरबेकादरे आनंदवागिरबेकादरे नेम्मदियिंद बदुकबेकादरे अथवा इन्नोंदु शब्ददल्लि स्वर्गक्के होगबेकु अंत इच्छे इद्दरे ಅದಕ್ಕೆ ಮೊಟ್ಟ ಮೊದಲಿಗೆ ಆರೋಗ್ಯವಾಗಿದ್ದರೆ ಅಷ್ಟೇ ಮಾಡಕ್ಕೆ ಬರ್ತದಂತ ಇಲ್ಲಿಕನ್ ಮಾಡಕ್ಕೆ ಬರೋದಿಲ್ಲವಂತೆ। ಈ ಆರೋಗ್ಯ ಅನ್ನೋ ಶಬ್ದ ಹೇಗೆ ಬಂತು ಅಂದ್ರೆ ಆರು ಸಂಖ್ಯೆ ಪ್ಲಸ್ ಯೋಗ್ಯ ಸೇರಿ ಆರೋಗ್ಯ ಆಗಿದೆ। ಇದು ಏನು ಆರು ಸಂಖ್ಯೆ ಅಂದ್ರೆ ಅರ್ಷಡ್ ವರ್ಗಗಳು ಆರಿದವೆ ಆ ಅರ್ಷಡ್ ವರ್ಗಗಳನ್ನು ಯಾರು ಗೆಲ್ತಾರೆ ಅವರು ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತದೆ। ನಾಮೇಲೆ ಕಾಯಿಲೆ ಬರೋದಕ್ಕೆ ಏನೇನು ಕಾರಣ ಅಂತ ಹೇಳ್ತಾ ಹೋಗ್ತೀನಿ। ಇದನ್ನು ಮೊದಲು ನಾವು ಪೀಠಿಕೆ ಹಾಕಿದ್ರೆ ನಿಮಗೆ ಸಮಾಧಾನ ಆಗಿಬಿಡುತ್ತದೆ। ಯಾರಿಗೆ ಆಸೆ ಅನ್ನೋದು ಇಲ್ಲವೋ ಅವರಿಗೆ ರೋಗ ಬರೋದು ಕಡಿಮೆ ಅಂತ। ಯಾರಿಗೆ ಕೋಪ ಅನ್ನುವುದೇ ಇಲ್ಲವೋ ಅವರಿಗೆ ರೋಗನೇ ಬರೋದಿಲ್ಲವಂತೆ। ಯಾರಿಗೆ ನಾಂದು ನಂದು ನಂದು ನನ್ನ 6 ಸೈಟ್ ಅದವು ನನ್ನ 7 ಸೈಟ್ ಅದವು ನನ್ನ 3 ಮನೆ ಆ ಸೈಟ್ ಇಲ್ಲೇ ಇರ್ತಾವ ಅವರು ಇರಂಗಿಲ್ಲ ಹೋಗ್ಬಿಟ್ಟಿರ್ತಾರ ಅವರು। ಇದು ಯಾರು ಅನ್ನಂಗಿಲ್ಲ ಅವರಿಗೂ ಕಾಯಿಲೆ ಬರೋದಿಲ್ಲ। ಇದಕ್ಕೆಲ್ಲ ಬೇರೆ ಬೇರೆ ಕಾಯಿಲೆ ಅದವು। ಆಸೆ ಇದ್ದರೆ ಒಂದಿಷ್ಟು ಕಾಯಿಲೆ ಅದವು, ಕೋಪ ಇದ್ದರೆ ಒಂದಿಷ್ಟು ಕಾಯಿಲೆ ಅದವು, ನಾನು ನಾನು ನಾನೇ ನನ್ನಿಂದಾನೇ ಅಂತ ಅನ್ಕೊಂಡಿರ್ತಾರೆ ಮನೆಯಾಗ ಮಾಲಕರೇ। ನಾ ಮನೆಯಾಗ ಇರಲಿಕ್ಕೆ ನಡೆಯಿಲ್ಲ ಅಂದಿರ್ತಾರೆ ಅವರು, ಇಲ್ದಾಗ ಮನೆಯನ್ನವರು ಬಹಳ ಆರಾಮ ಇರ್ತಾರೆ, ಇವರಿಗೆ ಗೊತ್ತೇ ಇರಂಗಿಲ್ಲ ನಮ್ಮ ಮನೆಯವರು ಇಲ್ಲರಿ ಬಹಳ ಆರಾಮ ಇದೆ ಅಂತಾರೆ, ಇವರು ನಾ ಇಲ್ಲಿಕ್ಕೆ ನಡೆಯಂಗಿಲ್ಲ ಅಂತ ಇವರು ಹೇಳ್ತಿರ್ತಾರೆ। ಮೋಹ ಮೋಹ ಅನ್ನೋದು ಯಾರಿಗಿರುವುದಿಲ್ಲ ಅವರಿಗೆ ಕಾಯಿಲೆಗಳು ಬಹಳ ಕಡಿಮೆ। ಅಹಂಕಾರ ಯಾರಿಗಿರುವುದಿಲ್ಲ ಅವರ ಹತ್ತಕ್ಕೆ ಕಾಯಿಲೆ ಬರೋದೇ ಇಲ್ಲ। ಮತ್ತು ಮತ್ಸರ ಯಾರಿಗಿರುವುದಿಲ್ಲ ಅವ್ರ ಹತ್ರನೂ ರೋಗ ಬರೋದಿಲ್ಲ। ಮತ್ಸರ ಅಂದರೆ ಹಳ್ಳಿ ಶಬ್ದದೊಳಗೆ ಆಡ್ಕೊಳ್ಳೋದು ಅಂತಾರೆ, ಅವ್ರು ಇವ್ರ ಬಗ್ಗೆ ಆಡ್ಕೊಳ್ಳೋದು, ಅವ್ರು ಹಂಗದಾರ ಇವ್ರು ಹಿಂಗದಾರ ಇವ್ರು ಆ ಥರ ಅದಾರ ಇವ್ರು ಆ ಥರ ಅದಾರ ಅವ್ರು ಓದಿಲ್ಲ ಅವ್ರು ಹಿಂಗೆ ಅವ್ರು ಆ ಭಾಷೆಯವರು ಇವರು ಈ ಭಾಷೆಯವರು ಅವರು ಏನೇನೋ ಮಾತಾಡ್ತೀವಲ್ಲ ಇದು ಕೂಡ ಅನಾರೋಗ್ಯ ತಂದಿಡ್ತದೆ। ನಿಮಗೊಂದು ಪುಸ್ತಕದ ಹೆಸರು ಬರೆಸ್ತೀನಿ, ಅದನ್ನು ಬರ್ಕೊರಿ, ಆಮೇಲೆ ಆ ಪುಸ್ತಕ ಖರೀದಿ ಮಾಡಿರಿ, ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ ಅಂತ ಪುಸ್ತಕದ ಹೆಸರದು, ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆದಂಥ ಪುಸ್ತಕ ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ। ಇದರೊಳಗೆ ಏನು ಬರೆದಾರೆ ಅಂದರೆ ಈ ಪುಸ್ತಕದಲ್ಲಿ ಬಹಳಷ್ಟು ವಿಷಯ ಬರೆದಾರೆ, ಅದರಾಗ ಒಂದು ಹೇಳ್ತಾರೆ ಯಾವ ಸ್ವಭಾವ ಮನುಷ್ಯನಿಗಿದ್ರೆ ಯಾವ ರೋಗ ಬರುತ್ತೆ ಅಂತ ಬರೆದಾರೆ। ಸಂಶೋಧನೆ ಮಾಡಿ ಬರೆದಾರೆ, ಹಾಗೆ ಬರೆದಿಲ್ಲ, ಇಂಥ ಸ್ವಭಾವ ಇದ್ರೆ ಇಂಥ ರೋಗ ಬರ್ತದೆ ಅಂತ। ಅದರಲ್ಲಿ ಒಂದು ಬಹಳ ಗುರುತರವಾದ ವಿಷಯವನ್ನು ಬರೆದಿದ್ರೆ ಯಾರು ನಗುವುದಿಲ್ಲ ಸಂತೋಷವಾಗಿರುವುದಿಲ್ಲ ಅವ್ರಿಗೆ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಬರ್ತಾರೆ। ಇಲ್ಲಿ ಬೆಂಗಳೂರ ಸುಮ್ಮನೆ ನಗಕ್ಕೆ ಏನೇನು ಮಾಡ್ಯಾರ ಕೆಲವೊಂದು ನಾನು ನೋಡ್ತಿರ್ತೀನಿ, ಲಾಫಿಂಗ್ ಕ್ಲಬ್ ಅಂತ, ಅಲ್ಲೇನು ಕ್ರಿಯೇಟಿವಿಟಿ ಇಲ್ಲ, ಹಾಗೆ ನಗ್ತಾ ಇರ್ತಾರೆ, ಹಂಗೆ ನಕ್ಕರ ಹಾರ್ಟಿಗೆ ತೊಂದರೆ ಆಗ್ತದೆ, ಕರೇ ಕರೇ ನಗಬೇಕು। ನಿಜವಾಗಿಯೂ ಯಾರು ಸಂತೋಷಪಟ್ಟು ನಗ್ತಾರೋ ಆನಂದವಾಗಿ ಇರ್ತಾರೋ ಇನ್ನೊಬ್ಬರಿಗೆ ಸಂತೋಷ ಆದರೆ ಇವರಿಗೆ ಸಂತೋಷ ಆಗ್ತದೋ, ಇನ್ನೊಬ್ಬರ ಮಗು ಆರೋಗ್ಯವಾಗಿದ್ದರೆ ನಮಗೆ ಸಂತೋಷ ಆಗ್ತದೋ, ಇನ್ನೊಬ್ಬರಿಗೆ ಒಳ್ಳೆ ಕೆಲಸ ಬಂದರೆ ನಮಗೆ ಸಂತೋಷ ಆಗ್ತದೋ, ಅವ್ರ ಹತ್ರಕ್ಕೆ ರೋಗ ಬರಂಗಿಲ್ಲ ಅಂತಿದೆ। ಅದಕ್ಕೆ ನಗದೇ ಹೋದಾಗ ದೇಹದಲ್ಲಿರುವಂಥ ಕುರುಕುಮಿನ್ ಕೊರತೆ ಆಗುತ್ತಂತೆ, ಅವಾಗ ಕ್ಯಾನ್ಸರ್ ಬರ್ತದೆ ಅನ್ನೋದನ್ನು ಸಂಶೋಧನೆಯಿಂದ ಕಂಡುಹಿಡಿದಿದ್ದಾರೆ। ಅದಕ್ಕೆ ನಗಬೇಕು, ನಮ್ಮ ಧಾರಾವಾಹಿಗಳು ಒಂದು ಮರ್ಡರ್ ಮಾಡೋಕ್ಕೆ 15 ದಿವಸ ತಗೋತದ್ರೆ, ಚಾಕು ತೆಗಿಯೋಕ್ಕೆ ಒಂದು 10 ನಿಮಿಷ, ಮತ್ತು ಹೊಳ್ಳಿಡಕ್ಕೆ 10 ನಿಮಿಷ, ನಾಳೆ ನಾಡ್ದು ಮರ್ಡರ್ ಆಗ್ಬೋದು ಅಂತ ಈ ಉಸಿರು ಬಗ್ಗೆ ಹಿಡ್ಕೊಂಡು ಕೂತ್ಬಿಟ್ಟಿರ್ತೀವಿ। ಈ ಥರ ಇದ್ದುವಾಗ ಗಂಭೀರತೆ ಆಯಿತು ದೇಹದಲ್ಲಿ ಅಂದರೆ ಮನುಷ್ಯನಿಗೆ ತೊಂದರೆ ಬರಲಿಕ್ಕೆ ಶುರು ಆಗ್ತದೆ। ಅದಕ್ಕಾಗಿ ಸಂತೋಷವಾಗಿರುವುದನ್ನು ರೂಢಿಸ್ಕೊಳ್ಬೇಕು, ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರುತ್ತೆ ಅದನ್ನು।
ಈಗ ಯಾರೋ ನಾಯಿ ತಂದಿದ್ರಪ್ಪ ಒಬ್ಬರ ಮನೆಯೊಳಗೆ, ನಿಮಗೂ ಮಧ್ಯರಾತ್ರಿ ನಗಿ ಬರುವಂಥದ್ದು ಒಂದು ಹೇಳ್ತೀನಿ. ಅದರದ್ದು ಮೈ ತೊಳೆಯಾಕತ್ತಿದ್ರು ಸೋಪ್ ಹಚ್ಚಿ, ಮೈ ತೊಳೆದು ಬಟ್ಟೆಯಲ್ಲಿ ಒರೆಸಿಬಿಟ್ಟು ಅದಕ್ಕೆ ಮುತ್ತು ಕೊಡ್ಲಿಕ್ಕತ್ತಿದ್ದವ ಯಾರೋ ಮಾಲಕ. ಆ ನಾಯಿಗೆಲ್ಲ ರೋಮುಗಳು, ಮೈಯಲ್ಲೆಲ್ಲ ಕೂದಲುಗಳು. ಅಲ್ಲೊಬ್ಬ ಗುಂಡ ಹಾದು ಹೋದ, ಅಂದ ಏನಂಕಲ್ ಎಲ್ಲಿಂದ ತಂದಿರ ನಾಯಿ? ಇದು ಡೆನ್ಮಾರ್ಕ್ದ ನಾಯಿ ಅಂದರು. ಏ ಭಾಳ ಚೆನ್ನಾಗಿದೆ, ನೀವು ಮುತ್ತು ಕೊಡಕತ್ತಿರಲ್ಲ, ಅದ್ರ ಮುಖ ಆಚೆ ಕಡೆ ಐತೆ ನೋಡ್ರಿ ಅಂದವ. ಅದ್ರ ಮುಖ ಈ ಕಡೆ ಐತಂತ ಮುತ್ತು ಕೊಡಕತ್ತಾನ, ಅಷ್ಟು ಕೂದಲದವ ನಾಯಿಗೆ. ಅಂದರೆ ನಿಜವಾಗಿಯೂ ಸಹಿತ ಹೃದಯಕ್ಕೆ ಬ್ಲಡ್ಡು ಸುಲಭವಾಗಿ ಪಂಪ್ ಆಗೋ ರೀತಿಯಲ್ಲಿ ನಗಬೇಕು ನಾವು. ಈಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ, ಜಾಸ್ತಿ ನಕ್ರಿಯಲ್ಲೇ ಮುಖದ ಮೇಲಿಂದ ಮೇಕಪ್ ಹೋಗ್ತದೆ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ನಗುವುದು ಸಂತೋಷವಾಗಿರುವುದು ಸಹಿತ ರೋಗವನ್ನು ದೂರ ಮಾಡುವಂಥ ಲಕ್ಷಣ ಅಂತ ಹೇಳ್ತದೆ. ಅರ್ಷಡ್ ವರ್ಗಗಳನ್ನು ಯಾರು ಗೆಲ್ತಾರೆ ಅವರು ಕಾಯಿಲೆಯಿಂದ ದೂರ ಇರ್ತಾರೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದನ್ನು ಪದೇ 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 ಆಲೋಚನೆ ಮಾಡೋದ್ರಿಂದ ಎಷ್ಟು ರೋಗ ಬರ್ತಾವು ಅಂತಂದರೆ 108 ರೋಗ ಬರ್ತಾವೆ. ಅದಕ್ಕೆ ಆಂಬ್ಯುಲೆನ್ಸ್ ಮೇಲೆ 108 ಅಂತ ಬರ್ತಾರೆ. ಆ ನಂಬರು ಅಷ್ಟೇ, ರೋಗನೂ ಅಷ್ಟೇ. ಈಗೊಂದು 15-20 ವರ್ಷದ ಹಿಂದೆ 108 ರೋಗಿದ್ದು ಈಗ ಮತ್ತೊಂದು 25 ಜಾಸ್ತಿ ಆಗ್ಯವ. ಈಗ ಅಲರ್ಜಿ ಅಂತ ಒಂದು ಬಂದದೆ ಕನ್ನಡದಲ್ಲಿ. ಅಲರ್ಜಿ ಅಂದರೆ ಒಗ್ಗುವುದಿಲ್ಲ ಅಥವಾ ಆಗಿ ಬರೋದಿಲ್ಲ ಅಂತಾರಲ್ಲ, ಅದಕ್ಕೆ ಅಲರ್ಜಿ ಅಂತ ಹೆಸರಿದೆ. ನಮಗೆ ಅವರಿಗೆ ಆಗಿ ಬರೋದಿಲ್ಲ ಅಂತಾರಲ್ಲ, ಏ ಅವ್ರಂದ್ರೆ ನಮಗೆ ಆಗಿ ಬರೋದಿಲ್ಲ ಅಂತಾರಲ್ಲ, ಅದಕ್ಕೆ ಅಲರ್ಜಿ ಅಂತ. ಇಲ್ಲಿ ಕೂತವ್ರ ಪೈಕಿನೂ ಕೆಲವರಿಗೆ ಆಲೂಗಡ್ಡೆ ಆಗಿ ಬರಲ್ಲ, ಕೆಲವರಿಗೆ ಬದನೆಕಾಯಿ ಆಗಿ ಬರೋದಿಲ್ಲ, ಕೆಲವರಿಗೆ ನಿಂಬೆ ಪಾನಕ ಕುಡಿದ್ರೆ ಆಗಿ ಬರೋದಿಲ್ಲ, ಕೆಲವರಿಗೆ ಸಕ್ಕರೆ ತಿಂದ್ರೆ ಆಗಿ ಬರೋದಿಲ್ಲ, ಕೆಲವರಿಗೆ ರಾಗಿ ಮುದ್ದೆ ಆಗಿ ಬರೋದಿಲ್ಲ, ಕೆಲವರಿಗೆ ಮಳೆ ಬಂದರೆ ಆಗಿ ಬರೋಲ್ಲ, ಕೆಲವರು ನೀರು ತೋಯಿಸ್ಕೊಂಡ್ರೆ ಆಗಿ ಬರೋದಿಲ್ಲ, ಕೆಲವರಿಗೆ ಬರೀ ಮೋಡ ಆದರೂ ಆಗಿ ಬರಲ್ಲ, ಕೆಲವರಿಗೆ ಟಿವಿಯಾಗಿ ಮಳೆ ಬಂದ್ರೂ ನೆಗಡಿ ಬರ್ತದೆ. ಕೆಲವರಿಗೆ ಟಿವಿ ನೋಡ್ತಿರ್ತಾರೆ ಅದ್ರಾಗ ಮಳೆ ಬಂತಂದ್ರೆ ಇವ್ರಿಗೆ ಆಗಲೇ ನೆಗಡಿ ಬಂದ್ಬಿಡ್ತದೆ. ಈ ಥರದ ಕಾಯಿಲೆಗಳು ಸೇರಿ ಡೆಂಗ್ಯೂ ಜ್ವರ, ಚಿಕನ್ ಗುನ್ಯ, ಕೊರೋನಾ ಏನೇನೋ ಬಂದು ಮತ್ತಷ್ಟು ಕಾಯಿಲೆಗಳು ಜಾಸ್ತಿಯಾಗಿದೆ. ನಿಮ್ಮ ಭಾವನೆಗಳಿಗೆ ಒಂದಿಷ್ಟು ಗಾಂಭೀರ್ಯತೆ ಬರಲಿ ಅಂತ ಒಂದಿಷ್ಟು ಸಂಗತಿ ಹೇಳ್ತೀನಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಮತ್ತು ಆಶ್ಚರ್ಯದ ಜೊತೆಗೆ ನಿಮಗೆ ಸಾಧನೆ ಮಾಡಲಿಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತೀನಿ. 2 ತಿಂಗಳ ಹಿಂದ್ಗಡೆ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಿದರು. ಅವತ್ತು ಭಾರತದ ಕ್ಯಾನ್ಸರ್ ಸಂಖ್ಯೆ ಹೇಳಿದ್ದಾರೆ, 3 ಕೋಟಿ ಜನರಿಗೆ ಕ್ಯಾನ್ಸರ್ ಇದೆ ಅಂತ ಬಂದಿದೆ. ಎಷ್ಟು ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ 65 ದಿವಸದ ಮಗುವಿಗೆ 4ನೇ ಸ್ಟೇಜಿನ ಕ್ಯಾನ್ಸರ್ ಇರೋದು ನನ್ನ ಹತ್ರ ಪೇಷಂಟ್ ಬಂದಿತ್ತು. ಕೇವಲ 65 ದಿವಸದ ಮಗು. 3 ಕೋಟಿ ಜನರಿಗೆ ಕ್ಯಾನ್ಸರ್ ಇದೆ. ಪ್ರತಿದಿನ 5,000 ಜನರಿಗೆ ಕ್ಯಾನ್ಸರ್ ಅಂತ ಹೊಸದಾಗಿ ರಿಪೋರ್ಟ್ ಬರ್ತಾ ಇದೆ. 21-22 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಬಂದಿದೆ. ಅಂದಾಜು 70-77 ಲಕ್ಷ ಜನರಿಗೆ ಈಗ ಭಾರತದಲ್ಲಿ HIV ಇದೆ. ಮತ್ತು ಬಹುತೇಕ ಜನರಿಗೆ 90% ಗ್ರಾಮಾಂತರ ಬಿಟ್ಟರೆ 90% ಎಲ್ಲರಿಗೂ ಡೈಜೆಷನ್ ಆಗೋದು ಕಡಿಮೆ ಆಗಿದೆ. ಊಟ ಮಾಡಿದ್ದು ಪಚನ ಆಗೋದಿಲ್ಲ. ಮತ್ತು ಅದಕ್ಕಿಂತ ಇನ್ನೊಂದು ಕಾಯಿಲೆ ಬಂದಿದೆ, ಮರೆವು ಜಾಸ್ತಿಯಾಗಿದೆ. ಟಿಫಿನ್ ಏನು ಮಾಡಿದ್ವಿ ನೆನಪಿಲ್ಲ. ಮಕ್ಕಳೇನಾದ್ರು 4-5 ಇದ್ದರೆ ಅಕಸ್ಮಾತ್, ಇಲ್ಲ ಅಷ್ಟು ಮಕ್ಕಳು, 4-5 ಇದ್ದರೆ ಆ ಮಕ್ಕಳ ಹೆಸರು ಮರೆತು ಬಿಟ್ಟಾರೆ ಕೆಲವರೀಗ. ಮರೆವು, ಮರೆವು ಕೂಡ ಒಂದು ರೋಗ. ಸರ್ವರೋಗ ಕಾರಣಂ ಅಜೀರ್ಣಂ ಅಂತಿದೆ, ಸರ್ವರೋಗ ಕಾರಣಂ ಮಲವಶಂ ಅಂತಿದೆ. ನಮ್ಮ ದೇಹಕ್ಕೆ ರೋಗ ಬರಬಾರ್ದು ಅಂದರೆ ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಯಾರು ಸ್ವಚ್ಛವಾಗಿಟ್ಕೋತಾರೆ, ಪ್ರತಿದಿನ ಊಟ ಮಾಡಿದ್ದು ಜೀರ್ಣ ಆಗ್ತದೆ, ಅವ್ರಿಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಅದಕ್ಕೆ ನಾನು ಆ ಔಷಧಿಯನ್ನು ಹೇಳೋ ಮೊದಲು, ರೋಗಗಳು 108, ಈ ಭೂಮಿಯ ಮೇಲೆ ಎಷ್ಟು ಔಷಧಿಗಳಿದ್ದಾವೆ ಅಂದರೆ 21 ಲಕ್ಷ ಜಾತಿಯ ಸಸ್ಯಗಳು ಔಷಧಿಗಾಗಿದ್ದಾವೆ ಈ ಭೂಮಿ ಮೇಲೆ. 21 ಲಕ್ಷ ಇದ್ದಾವೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯೋ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ ಒಂದು ಮಂತ್ರ ಇದೆ. ಔಷಧಿಗೆ ಬರದೇ ಇರುವಂಥ ಸಸ್ಯವೇ ಇಲ್ವಂತೆ.
ಯಾವುದೇ ತಗೊಳ್ಳಿ ನೀವು, ಇಲ್ಲಿ ಯಾವುದು ಇದು ಹೂ ಹಾಕಿದ್ದಾರೆ ನೋಡ್ರಿ, ಚೆಂಡು ಹೂ ಅಂತ ಹಾಕ್ತಾರೆ, ಚೆಂಡು ಅಂತ ಹೇಳ್ತಾರೆ, ಇಲ್ಲೂ ಅದೇ ಹೇಳ್ತಾರೆ. ಈ ಹೂ ತಗೊಂಡು ಇದನ್ನೆಲ್ಲ ಬಿಚ್ಚಿಬಿಟ್ಟು ತಲೆಯಲ್ಲಿ ಹಾಕಿಬಿಟ್ಟು ಒಂದು ಬಟ್ಟೆ ಕಟ್ಕೊಂಡು ಬಿಡ್ರಿ, ತಲೆಯಾಗ ಹುಳ ಆಗ್ತಾವಲ್ಲ ಅವೆಲ್ಲ ಅರ್ಧ ತಾಸಿನಾಗ ತಲೆಯಿಂದ ಹೊರಗಡೆ ಬಂದುಬಿಡ್ತವೆ. ಯಾವುದೇ ಕ್ರಿಮಿ ಕೀಟಗಳಿರಲಿ ತಲೆಯಲ್ಲಿ ಹೊರಗಡೆ ಬಂದುಬಿಡ್ತಾವೆ, ಅದಕ್ಕೆ ಹೂ ಮುಡಿಯೋದು ತಲೆಗೆ. ಈ ಮಾವಿನ ಎಲೆ ಇಟ್ಟಿದ್ದಾರಲ್ವಾ, ಇದನ್ನು ಸುಟ್ಟು ಬಿಟ್ಟು ಭಸ್ಮ ಮಾಡಿ ಅದನ್ನು ಅದರ ಜೊತೆಗೆ ಸ್ವಲ್ಪ ಸೈಂದ್ರ ಲವಣ ಹಾಕಿ ಹಲ್ಲು ಉಜ್ಜಿಕೊರಿ, ಹಲ್ಲು ಒಟ್ಟ ಬೀಳಂಗೇ ಇಲ್ಲ. ಇದೆಲ್ಲವೂ ನಮ್ಮ ದೇಶದಲ್ಲಿ ಇತ್ತು, ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೆದಿದ್ದರು ಈ ದೇಶದಲ್ಲಿ. ಈಗಲೂ ಆ ಗ್ರಂಥಗಳಿದ್ದಾವೆ. ಕಾಲಕ್ರಮೇಣದಲ್ಲಿ ನಮ್ಮ ದೇಶದಲ್ಲಿ ಸಿಗುವಂಥ ಆಹಾರ ಪದಾರ್ಥದಿಂದ ಔಷಧಿ, ಗಿಡಮೂಲಿಕೆಗಳಿಂದ ಔಷಧಿ, ವನಸ್ಪತಿಗಳಿಂದ ಔಷಧಿ, ರಸೌಷಧಿಗಳಿಂದ ಔಷಧಿ, ಭಸ್ಮಗಳಿಂದ ಔಷಧಿ, ತರಕಾರಿಯಿಂದ ಔಷಧಿ, ಕಾಳುಗಳಿಂದ ಔಷಧಿ, ಇದೆಲ್ಲ ಹೋಗಿ ನಮ್ಮ ದೇಶದಲ್ಲಿ ಇವತ್ತು ನಾವು ಆರೋಗ್ಯದ ದೃಷ್ಟಿಯಿಂದ ಪರಾಧೀನ ಆಗಿದ್ದೀವಿ. ತಲೆನೋವು ಅಂದರೆ ನಮಗೆ ನವಾಲ್ಜಿನ್ನೇ ಬೇಕು, ಇಲ್ಲ ಅನಾಸಿನ್ನೇ ಬೇಕು. ಭಾಳಷ್ಟು ಇಂಗ್ಲೀಷ್ ಮೆಡಿಸಿನ್ನ ಕೊನೆಗಡೆ CIN ಅಂತ ಬರ್ದಾರೆ. ಸಿನ್ ಅಂದರೆ ಇಂಗ್ಲೀಷ್ನಲ್ಲಿ ಪಾಪ ಅಂತ ಅರ್ಥ. ಮತ್ತು ಇಂಗ್ಲೀಷ್ ಡಿಕ್ಷನರಿ ಪೂರ್ತಿ ಓದಿದ್ರೆ ನೀವು ಅದರೊಳಗೆ ಪುಣ್ಯ ಅನ್ನೋ ಶಬ್ದವೇ ಇಲ್ಲ. ಯಾಕೆ ಬರೆದಿಲ್ಲ ಅಂದರೆ ಅವ್ರು ಮಾಡೋಂಗಿಲ್ಲ, ಅದಕ್ಕೆ ಬರದೇ ಇಲ್ಲ. ಪುಣ್ಯ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಆ ಶಬ್ದನೂ ಇಲ್ಲ. ಹೀಗಾಗಿ ನಿಮ್ಮೆಲ್ಲರ ಒಂದು ಕಾತುರ ಇದೆ, ಅದಕ್ಕೋಸ್ಕರ ನಾನು ಈ ಮನೆಮದ್ದು ಅನ್ನುವಂಥ ಔಷಧಿ, ವನಸ್ಪತಿ ಔಷಧಿಗಳ ಬಗ್ಗೆ ನಮ್ಮ ದೇಶದಲ್ಲಿ ಶಾಸ್ತ್ರಗಳೇನು ಹೇಳ್ತವೆ ಅಂದರೆ, ನೀನು ಸೇವಿಸುವಂಥ ಆಹಾರ ಏನಿದೆಯೋ, ನಿನ್ನ ಸುತ್ತಮುತ್ತ ಬೆಳೆದಿರುವ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಸಿಗುತ್ತೋ ಅದು ರಾಸಾಯನಿಕ ಮುಕ್ತವಾಗಿರುವಂಥ ಆಹಾರ ಇದ್ದರೆ ಅದೇ ನಿನಗೆ ಔಷಧಿಯಾಗಿ ಕೆಲಸ ಮಾಡ್ತದೆ, ಬೇರೆ ಔಷಧಿ ತಗೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ನಮ್ದು ಇವತ್ತು ಆಹಾರ ನಮ್ಮದು ರಾಸಾಯನಿಕ ಇರೋದರಿಂದ ಆಹಾರದಲ್ಲಿ ಗುಣ ಕಡಿಮೆ ಆಗಿದೆ. ಆಹಾರವನ್ನು ತಯಾರು ಮಾಡೋ ಪದ್ಧತಿನೂ ವ್ಯತ್ಯಾಸ ಆಗಿದೆ. ಆಮೇಲೆ ಅದನ್ನು ತಯಾರು ಮಾಡಿದ ಅದನ್ನು ಇಡಾಕೊಂದು ಡಬ್ಬಿ ಬಂದಿದೆ, ತಂಗಳ ಪೆಟ್ಟಿಗೆ ಅಂತಾರೆ ಕನ್ನಡದೊಳಗೆ, ಇಂಗ್ಲೀಷ್ನೊಳಗೆ ಫ್ರೀಜ್ ಅಂತಾರೆ. ಅದು ಬೀಗರು ಬಂದಾಗ ನೋಡಲಿ, ನೆಂಟರಂತ ಹೊರಗೆ ಇಟ್ಟಿರ್ತಾರೆ ಕೆಲವು ನೋಡಲಿ ಅಂತ. ಅದರಾಗೆ ಅದು ಆಹಾರ ಕೆಟ್ಟಿರ್ತದೆ, ಕೆಡದೇ ಇರುವಂತೆ ಕಾಣಿಸ್ತದೆ, ಅದರೊಳಗಿನ ಸತ್ತು ಹೋಗಿರ್ತದೆ. ಕ್ರಮೇಣ ನಮ್ಮ ಆಹಾರ ಪದ್ಧತಿ ವ್ಯತ್ಯಾಸ ಆಗಿರೋದರಿಂದ, ನಮ್ಮ ಷಡ್ರಸಗಳು ಸಹಿತ ಸಂಪೂರ್ಣವಾಗಿ ಬದಲಾಗಿರೋದರಿಂದ ಭಾಳ ವ್ಯಾಪಕ ಸಂಖ್ಯೆಯಲ್ಲಿ ಇವತ್ತು ದೇಶದಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಷಡ್ರಸಗಳು ಅಂದರೆ 6 ನಮ್ಮದು ರುಚಿ ಇದೆ. ಕೆಲವರಿಗೆ ಈಗ ಗೊಂದಲ ಇದೆ, ಇವ್ರು ಹೇಳ್ತಾ ಇರೋದೆಲ್ಲ ಹೆಂಗೆ ನೆನಪಿಟ್ಕೊಳ್ಳೋದು ಅಂದರೆ, ಇದಕ್ಕಾಗಲೇ ನಂದೊಂದು ಪುಸ್ತಕ ಇದೆ ಹೊರಗಡೆ, ನಾನು ಹೇಳುವ 100 ಪಟ್ಟು ಆ ಪುಸ್ತಕದಲ್ಲಿದೆ. ಇದು ಹೇಳಿದ ಮೇಲೆ ನಿಮ್ಗೆ ಓದಲಿಕ್ಕೆ ಅನುಕೂಲ ಆಗ್ತದೆ. ಷಡ್ರಸಗಳು ಅಂದರೆ ಒಟ್ಟು ಆಹಾರದಲ್ಲಿರುವಂಥ 6 ರುಚಿಗಳನ್ನು ನಾವು ತಿಂತಾ ಇರ್ತೀವಿ. ಅದರಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ತಾರೆ. ಉಪ್ಪು ನಮ್ಮದು ಸೈಂದ್ರಲವನ, ಪಾದರ್ಲವನ ಮತ್ತು ಕೆಂಪುಪ್ಪು, ಈ ಥರದ್ದು ನಾವು ತಿಂತಿದ್ವಿ. ಇತ್ತೀಚಿನ 30 ವರ್ಷಗಳ ಈಚೆ ಕಡೆ ನಾವು ವೈಟ್ ಬಿಳಿ ಉಪ್ಪನ್ನು ತಿಂತಾ ಇದ್ದೀವಿ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಬಿಳಿ ಉಪ್ಪು ವೈಟ್ ಪಾಯ್ಸನ್ ಅಂತ ಹೇಳಿದೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ತಾವುಗಳೆಲ್ಲ ಆಹಾರದಲ್ಲಿ ಸೈಂದ್ರಲವನ ಅಥವಾ ಕೆಂಪು ಉಪ್ಪನ್ನು ಬಳಸ್ತಾ ಹೋದರೆ, ಈಗೇನು ಗೊನೋರಿಯಾ ಕಾಯಿಲೆ ಇದೆ, ಚರ್ಮರೋಗ ಕಾಯಿಲೆ ಇದೆ ಮತ್ತು ಕಣ್ಣು ಮಂದಾಗ್ತಾ ಇದೆ, ಅದೆಲ್ಲ ಸರಿಯಾಗುತ್ತೆ ಸೈಂದ್ರಲವನ ಉಪ್ಪನ್ನು, ರಾಕ್ ಸಾಲ್ಟ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ, ಆ ಉಪ್ಪನ್ನು ಅಡುಗೆಗೆ ಬಳಸೋದನ್ನು ರೂಢಿಸ್ಕೊಳ್ಬೇಕು. ಕಾಲಕ್ರಮೇಣ ಆ ಉಪ್ಪನ್ನು ಬಿಟ್ಟು ನಿಧಾನವಾಗಿ ಸೈಂದ್ರಲವನ ಉಪ್ಪನ್ನು ಬಳಸ್ತಾ ಹೋದರೆ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾಗಿರತಕ್ಕಂಥ ಬದಲಾವಣೆ ಆಗುತ್ತೆ. ಇದು ಒಂದು. ಎರಡನೇದ್ದು, ನಾವು 1850 ಇಸ್ವಿಗಿಂತ ಮೊದಲು ಭಾರತದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಕಾಳುಮೆಣಸನ್ನು ಬಳಸ್ತಿದ್ವಿ ಅಡುಗೆಗೆ. ಕಾಳುಮೆಣಸಲ್ಲಿರುವಂಥ ಕುರ್ಕುಮಿನನ್ನು ಕಂಡುಹಿಡಿದ ಮೇಲೇ ಬ್ರಿಟಿಷರು ಈ ದೇಶಕ್ಕೆ ಬಂದಿರೋದು. ಕಾಳುಮೆಣಸನ್ನು ತೊಗೊಂಡ್ರು, ನಮಗೆ ಮೆಣಸಿನಕಾಯಿ ಕೊಟ್ಟರು, ಆಮೇಲೆ ದೇಶನೂ 250 ವರ್ಷ ಅವ್ರ ಕೈಲಿ ತೊಗೊಂಡ್ಬಿಟ್ರು ಕಾಳುಮೆಣಸು ಸಂಬಂಧ.
ಯಾರು ದಿನದಲ್ಲಿ ಮೆಣಸಿನಕಾಯಿ ತಿನ್ನ್ರಿ ಅಥವಾ ಒಣಮೆಣಸಿನಕಾಯಿ ತಿನ್ನ್ರಿ ದಿನದಲ್ಲಿ ಮೂರು ಅಥವಾ ನಾಲ್ಕು ಕಾಳು ಮೆಣಸು ನಮ್ಮ ದೇಹದಲ್ಲಿ ಒಳಗೆ ಹೋಯಿತು ಅಂದರೆ ಅವರಿಗೆ ಬಹುತೇಕ ಕ್ಯಾನ್ಸರ್ ಬರಲ್ಲ. ಇದು ಎರಡನೇದ್ದು ಖಾರ. ಹುಳಿಯನ್ನು ನಾವು ಹೆಚ್ಚಾಗಿ ಇವತ್ತು ಮೊದಲು ಸಾಂಪ್ರದಾಯಿಕವಾಗಿ ಬಳಸುವಾಗ ನಿಂಬೆಹಣ್ಣು ಆಮ್ಸಲು ಬಳಸ್ತಿದ್ವಿ. ಕಾಲಕ್ರಮೇಣ ಹುಣಸೆಹಣ್ಣನ್ನು ಜಾಸ್ತಿ ಬಳಸ್ತಾ ಇದ್ದೀವಿ. ಈಗಂತೂ ಹುಣಸೆಹಣ್ಣು ನಿಂಬೆಹಣ್ಣು ಬಿಟ್ಟು ನಾವು ಟೊಮೆಟೋದ್ರ ಮೇಲೇ ಅವಲಂಬಿತ ಆಗಿದ್ದೀವಿ. ಟೊಮೆಟೋದಲ್ಲಿರುವಂಥ ಹುಳಿ ನಿಂಬೆಹಣ್ಣು ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡೋದಿಲ್ಲ. ಇಲ್ಲೊಬ್ಬರು ಅಮ್ಮ ಬಂದಾರೆ, ಅವ್ರನ್ನ ಕೇಳಿ, ಒಂದು ಕೀಮೋಗೆ ಕ್ಯಾನ್ಸರಿಗೆ ಮಾಡುವಂಥ ಒಂದು ಕೀಮೋ ಮಾಡಿಸ್ಲಿಕ್ಕೆ ಕಡಿಮೆ ಅಂದರೆ 30,000 ಅಥವಾ 40,000 ಕೀಮೋ ಇದೆ. ನನ್ನ ಹತ್ರ ಬಂದವರು 30 ಕೀಮೋ 40 ಕೀಮೋ ಮಾಡಿಸ್ಕೊಂಡಿರ್ತಾರೆ. ಒಂದು ಕೀಮೋಗೆ 30,000 ಆದರೆ 40 ಕೀಮೋಗೆ ಎಷ್ಟಾಗ್ತದೆ? ನಮ್ಮ ಹತ್ರ ಬಂದವರು ಯಾರೂ ಸಹಿತ ಇಲ್ಲಿವರೆಗೂ ಕೀಮೋ ಮಾಡಿಸ್ಕೊಂಡಿಲ್ಲ. ಕೀಮೋ ಅನ್ನೋದು ಕ್ಯಾನ್ಸರ್ನಲ್ಲಿ ಆ ವೈರಸ್ಸನ್ನು ನಾಶ ಮಾಡಲಿಕ್ಕಿರುವಂಥ ಒಂದು ಲೈಟಾಗಿ ಕೊಡುವಂಥ ಒಂದು ಕರೆಂಟಿನ ವ್ಯವಸ್ಥೆ ಅದು ಕೊಡ್ತಾರೆ. ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡಿ ಕುಡಿದು ಬಿಟ್ಟರೆ ಒಂದು ಕೀಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ. ಅದಕ್ಕೆ ನಮ್ಮ ಕೀಮೋ ಕೇವಲ 1 ರೂಪಾಯಿ ಮಾತ್ರ ಕೀಮೋದಲ್ಲಿ ಕೆಲಸ ಮಾಡುತ್ತೆ. ಅಡುಗೆಗೆ ಬಳಸುವಾಗ ಹೆಚ್ಚು ನಿಂಬೆಹಣ್ಣನ್ನು ಬಳಸಿದರೆ, ಉಗುರು ಬೆಚ್ಚಿಗೆ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿದ್ರೆ ಕ್ಯಾನ್ಸರ್ಕಾರಕ ಶಲ್ಲುಗಳೇನಾದರೂ ಕೋಶಗಳಲ್ಲಿ ತಯಾರಾಗ್ತಾ ಇದ್ದರೆ ಅದು ನಾಶ ಮಾಡುವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ನಲ್ಲಿದೆ. ಅದಕ್ಕೆ ಅಡುಗೆಗೆ ನಾವು ಹುಳಿಯನ್ನು ಬಳಸೋದನ್ನು ರೂಢಿಸಬೇಕು. ಇನ್ನು ಸಿಹಿಯಂತೂ ಇಡೀ ದೇಶದಲ್ಲಿ ಒಂದು 60 ವರ್ಷದ ಹಿಂದುಗಡೆ ಬೆಲ್ಲವನ್ನು ತಿಂತಿದ್ರು. ಇಲ್ಲಿ ಯಾರು ವಯಸ್ಸಾದವರಿದ್ದೀರಿ ಅವರೆಲ್ಲರಿಗೂ ನೆನಪಿದೆ, ನಾವು ಪ್ರಾವಿಷನ್ ಸ್ಟೋರಿಗೆ ಹೋದರೆ ಬೆಲ್ಲದ ಒಂದು ಡಬ್ಬಿ ಇರೋದು, ಆ ಬೆಲ್ಲದ ಮೇಲುಗಡೆ ಒಂದು ಹುಳ ಕೂತ್ಕೊಳ್ಳೋದು. ನಮ್ಮ ಕಡೆ ಅದು ಕಣಜಿರಿಗೆ ಅಂತಾರೆ, ಈ ಕಡೆ ಏನೋ ಒಂದು ಶಬ್ದ ಅಂತಿರ್ಬೋದು. ಅದು ಬೆಲ್ಲದ ಮೇಲೆ ಕೂಡೋದು, ಅದರ ಮೇಲೆ ಜೇನು ಹುಳ ಬಂದು ಕೂತ್ಕೊಳ್ಳೋದು. ಆ ಕಣಜಿರಿಗೆ ಮತ್ತು ಜೇನು ಹುಳಕ್ಕೆ ಗೊತ್ತಿದೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಅವ ಕುಂದಿರ್ತಾವೆ. ಈಗಿನ ಬೆಲ್ಲದ ಮೇಲೆ ಅವು ಕುಂದ್ರಂಗಿಲ್ಲ, ಯಾವುದು ಕುಂದ್ರಂಗಿಲ್ಲಲ್ಲ ಆ ಬೆಲ್ಲ ನಾವು ತಿನ್ನಾಕತ್ತೀವಿ ಅಂದ್ರೆ ಕಣಜಿರಿಗಿಂತನೂ ನಾವು ದಡ್ರಾಗಿವಿ ಅಂತ ಅರ್ಥ. ಆರ್ಗ್ಯಾನಿಕ್ ಬೆಲ್ಲವನ್ನು ಯಾರು ತಿಂತಾರೋ ಬೇಕಾದಷ್ಟು ಸಿಗುತ್ತೆ, ನಾವು ಹುಡುಕಲ್ಲ. ನಮ್ಮ ಮನೆ ವ್ಯವಸ್ಥೆ ಹಂಗಾಗಿದೆ, ಕೊರೋನಾದಿಂದ ಒಂದಿಷ್ಟು ಜನರಿಗೆ ಗೊತ್ತಾಗಿದೆ ಮನೆಯಲ್ಲಿ ಅಡುಗೆ ಸಾಮಾನು ಇಟ್ಕೋಬೇಕು ಅಂತ. ನಮ್ಮ ಅಡುಗೆಗೆ ನಾವು 90% 80% ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದನ್ನು ರೂಢಿಸಿಕೊಂಡ್ರೆ 4ನೇ ರುಚಿ ಇದು. ಇದು ಬಹಳ ಮುಖ್ಯವಾಗಿರುವಂಥ ವಿಷಯ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದು ಮಾಡಿ ಮತ್ತು ಬೇರೆಯವ್ರಿಗೂ ಹೇಳಿ. 4 ಆದಮೇಲೆ 5ನೇದ್ದು ಉಪ್ಪು, ಖಾರ, ಹುಳಿ, ಸಿಹಿ ಆಯಿತು. ಈಗ ಕಹಿ ಮತ್ತು ಒಗರು ಇನ್ನೆರಡು ರುಚಿ ಇದ್ದಾವೆ. ಕಹಿ ತಿನ್ನೋದು ಕಡಿಮೆ ಮಾಡಿದ್ದೀವಿ. ಮೆಂತ್ಯದ ಚಟ್ನಿ ತಿನ್ನೋಲ್ಲ, ಹಾಗಲಕಾಯಿ ತಿನ್ನೋದಿಲ್ಲ, ಮೆಕ್ಕೆಕಾಯಿ ತಿನ್ನೋದಿಲ್ಲ, ಕಹಿ ಸೌತೆಕಾಯಿ ತಿನ್ನೋದಿಲ್ಲ. ಒಟ್ಟು ಕಹಿ ಬಂತು ಅಂದ್ರೆ ಬೇಡ ಅಂತೀವಿ. ಪಾನಿಪುರಿ ಹಂಗೆ ಬೇಕಾದ್ರೆ ಮಾಡಲಿ, ಅವ್ನು ಉಗುರು ತಕ್ಕೊಳ್ಳಿ ಬಿಡಲಿ, ಅದು ಬಲೆ ಖುಷಿ. ಕಹಿ ಆಹಾರವನ್ನು ತಿನ್ಲಿಕ್ಕೆ ರೂಢಿಸ್ಕೊಳ್ಬೇಕು ಮತ್ತು ಒಗರು ಪದಾರ್ಥಗಳನ್ನು ತಿನ್ನಬೇಕು. ಕಂಚಿಕಾಯನ್ನು, ಹೆರಳೆಕಾಯ್ದು, ಉಪ್ಪಿನಕಾಯಿ, ಈ ಕಡೆ ಪುಳಿಯೋಗರೆ ಅಂತ ಮಾಡ್ತಾರೆ ಅದಕ್ಕೆ ಹಾಕುವಂಥ ಐಟಮ್ಗಳು, ಜೀರಿಗೆ, ಮೆಂತ್ಯ ಇದೆಲ್ಲ ಸೇರಿಸಿರುವಂಥದ್ದನ್ನು ಬಿಟ್ಟು ಈ 6 ರುಚಿಗಳನ್ನು ಯಾರು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಭೋಜನ ಮಾಡೋದಕ್ಕೆ ಬಳಸ್ತಾರೆ. ಇದನ್ನ ಯಾಕೆ ಹೇಳಕತ್ತೀನಿ ಅಂದರೆ ನಂದು ನನ್ನ ಹೆಸರು ಹೊಡೆದ್ರೆ ಒಂದು ಕ್ಯಾನ್ಸರ್ದ ಮಾಹಿತಿ ಅಂತ ಬರುತ್ತೆ. ಇದರ ನೋಡಿರ್ಬೋದು ಭಾಳ ಜನ. ಒಬ್ಬರು ದೂರದವ್ರು ಹೇಳಿದರು, ನಿಮ್ಮ ಹತ್ರ ಬರೋಕ್ಕಾಗಿಲ್ಲರಿ ನಮಗೆ, ಆದರೆ ನೀವು ಉಪ್ಪು, ಖಾರ, ಹುಳಿ, ಸಿಹಿ, ಒಗರು, ಕಹಿ ಏನು ತಿನ್ನಬೇಕಂದ್ರೆ ಅದನ್ನು ಅಷ್ಟೇ ತಿಂದಿದ್ದೀವಿ, ನಮ್ಮ ಕ್ಯಾನ್ಸರ್ ಗುಣ ಆಗ್ತಾ ಇದೆ ಅಂತ ನನ್ನ ಹತ್ರ ಬಂದು ಭೇಟಿಯಾಗಿ ಹೋದರು ಅವರು. ನಾ ಪ್ರಾರಂಭದಲ್ಲಿ ಹೇಳಿದ್ದೀನಿ, ನಾವು ಬಳಸುವಂಥ ಆಹಾರವೇ ಔಷಧಿಯಾಗಿದೆ, ಆದರೆ ಆ ಔಷಧಿಯಾಗಿರುವ ಆಹಾರ ನಮ್ಮದು ತಪ್ಪಾಗಿದೆ. ಇದ್ರ ಜೊತೆಗೆ ಇನ್ನೆರಡು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅತ್ಯಂತ ವಿಷಕಾರಿ ಮತ್ತು ಕಾಯಿಲೆ ಬೆಳೆಯೋದಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದು ಅಂದರೆ, ಈ 6 ಬಿಟ್ಟು ಅತಿ ದೊಡ್ಡ ಕಾರಣ ಯಾವುದು ಅಂದರೆ ನಮ್ಮ ಅಡುಗೆಗೆ ಬಳಸುವಂಥ ಅಡುಗೆ ಎಣ್ಣೆ.
ಅದು ಬೇರೆ ದೇಶದಿಂದ ಬರುತ್ತೆ. ಬರುವಾಗ ಅದು ಹಡಗಿನಲ್ಲಿ ಬಿಳಿಯಾದ ಹಾಲಿನ ರೂಪದಲ್ಲಿರುತ್ತೆ. ಅದಕ್ಕೆ ಡ್ರಾಪ್ಸ್ ರೆಡಿ ಮಾಡಿದ್ದಾರೆ. ಒಂದು ಕೆ ಜಿಗೆ 5-6 ಡ್ರಾಪ್ ಹಿಂಡಿದ ಕೂಡಲೇ ಅದು ಕಡಲೆಕಾಯಿ ಎಣ್ಣೆ ಆಗಿಬಿಡ್ತದೆ. ಆ ವೈಟ್ ಆಯಿಲನ್ನು ತೊಗೊಂಡ ಮೇಲೆ ಟ್ರಕ್ಕಿಗೆ, ಟ್ರ್ಯಾಕ್ಟರ್ಗೆ, ಆಟೋಕ್ಕೆ ಹಾಕ್ಲಿಕ್ಕೂ ಅದನ್ನೇ ತಯಾರು ಮಾಡ್ತಾರೆ. ನಮಗೆ ತಿನ್ಲಿಕ್ಕೆ ಕೊಡೋ ಆಯಿಲನ್ನು ಅದರಿಂದನೇ ತಯಾರು ಮಾಡ್ತಾರೆ. ನಾವು ಶ್ರೀಮಂತರಾಗಿದ್ದು ಸಂಪಾದನೆ ಮಾಡಿ ನಾವು ವಿಷ ತಿಂತೀವಿ ಅಂದರೆ, ನಮ್ಮ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀವಿ ಅಂದರೆ, ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಗಾಣಕ್ಕೆ ಹೋಗಿ ಗಾಣದಲ್ಲಿ ಮುಂದೆ ನಿಂತ್ಕೊಂಡು ಕಡಲೆ ಬೀಜವನ್ನು ತೊಗೊಂಡೋಗಿ ಕೊಟ್ಟು ನೀವೇ ಮಾಡಿಸ್ಕೊಂಡು ಬರ್ರಿ, ಇಲ್ಲಾಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ನಿಮ್ಮ ಮನೇಲಿ ಅಡುಗೆ ಎಣ್ಣೆ ತಯಾರು ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ 99% ಸುಧಾರಣೆ ಆಗ್ತದೆ, ಇದರಲ್ಲಿ ಏನೂ ಡೌಟ್ ಇಲ್ಲ. ಇದರ ಜೊತೆಗೆ ಹಾಲೇನು ಬಳಸ್ತಾ ಇದ್ದೀವಲ್ಲ, ಅದು ತಯಾರು ಮಾಡಿದ ಹಾಲು. ಅದರಲ್ಲಿ ಯೂರಿಯಾ ಗೊಬ್ಬರ ಇದೆ, ಶಾಂಪು ಇದೆ, ಬೇರೆ ಬೇರೆ ಕೆಮಿಕಲ್ ಇದೆ. ಬಂಧುಗಳೇ, ಒಬ್ಬೊಬ್ಬರ ಮನೆಯಾಗ ಭಾರಿ ಬೆಲೆ ಬಾಳು ನಾಯಿ ಇದ್ದಾವೆ, 10-10 ಕಾರ್ ಇದ್ದಾವೆ, ಆದರೆ ಅವ್ರ ಮನೆಯಲ್ಲಿ ನಾವು ಕೆಮಿಕಲ್ ಇರುವಂಥ ಹಾಲನ್ನು ಬಳಸ್ತಾ ಇರೋದ್ರಿಂದ ಮೊಮ್ಮಕ್ಕಳಿಂದ ಹಿಡ್ಕೊಂಡು ಇಡೀ ಮನೆಯವ್ರಿಗೆ ನಮಗೆ ಗೊತ್ತಿಲ್ಲದೇ ಅವ್ರು ಚೆನ್ನಾಗೇ ಇರ್ತಾರೆ, ಅದರ ಅನಾರೋಗ್ಯ ಬರ್ತಾ ಇದೆ. ಬಂಧುಗಳೇ, ಈ 8 ವಿಷಯಗಳೇನಿದಾವಲ್ಲ, ಇದ್ರ ಬಗ್ಗೆ ತಾವು ಗಮನ ಕೊಡಿ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಇದರ ಜೊತೆಗೆ ಕುಡಿಯುವ ನೀರನ್ನಾದರೂ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಳ್ಳಿ, ಪ್ಲಾಸ್ಟಿಕ್ಕಲ್ಲಿರೋ ನೀರು ಕುಡಿಬಾರ್ದು. 70th ಇಸ್ವಿಯಲ್ಲಿ ಯಾರಾದರೂ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡಿದರೆ ನಮ್ಮೂರಲ್ಲಿ ಏನಂತಿದ್ರು ಅಂದರೆ, ಭಾಳ ಬಡವರು ಅದಾರ ಅವ್ರ ಪಾಪ, ಅದಕ್ಕೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ. ನನ್ನನ್ನು 5-star ಹೋಟೆಲ್ಗೆ ಒಮ್ಮೊಮ್ಮೆ ಕರ್ಕೊಂಡೋಗಿರ್ತಾರೆ, ಅಲ್ಲೂ ಪ್ಲಾಸ್ಟಿಕ್ ತಾಟಲ್ಲೇ ಊಟ ಮಾಡ್ತಿರ್ತಾರೆ. ಭಾರಿ ಹಣ ಇರೋರೆಲ್ಲರೂ ಪ್ಲಾಸ್ಟಿಕ್ ತಾಟಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬಡತನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗ್ತದೆ. ನೀರನ್ನಾದರೂ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಳ್ಳಿ, ಆ ನೀರಿಗೆ ಒಂದು 5-6 ತುಳಸಿ ದಳ ಹಾಕಿಡಿ, ಆ ನೀರು ಅಮೃತ ಸಮಾನ ಆಗ್ತದೆ. ಆ ನೀರಿನಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗ್ತದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ನೀವು ಯಾವುದೇ ನೀರು ತೊಗೊಂಡು ಬಂದರೂ ತಾಮ್ರ ಪಾತ್ರೆಯಲ್ಲಿರಿ, ಅದು ಡೇ ಕಳಿಬೇಕು, 1-2 ಆಗಿಬಿಟ್ರೆ ಆ ನೀರು ಅತ್ಯಂತ ಅದ್ಭುತವಾಗಿ ಆಗ್ತದೆ. ಆ ನೀರನ್ನು ಶುದ್ಧಿ ಮಾಡಬೇಕಾದ್ರೆ ಈ ಗೋವಿನ ಬೆರಣಿಯಿಂದ ಬಂದಂಥ ಬೂದಿಯನ್ನು ಒಂದು ಚಿಟಿಕೆ ಹಾಕಿ ಆ ನೀರು ಶುದ್ಧಿ ಆಗ್ತದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ಅದಕ್ಕಾಗಿ ಗಾಣದಿಂದ ಯಾರು ಎಣ್ಣೆ ತೆಗಿತಾ ಇದ್ದಾರೆ ಇವತ್ತು ನಾಡಿನಲ್ಲಿ, ಗೋವಿನ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೆ, ಸಾವಯವ ಉತ್ಪನ್ನಗಳನ್ನು ಸಂಶೋಧನೆ ಮಾಡಿ ನಾಗರಿಕರಿಗೆ ತಲುಪಿಸ್ತಾ ಇದ್ದಾರೆ ಅಂಥವ್ರಿಗೆಲ್ಲ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ. Subscribe now and press the bell icon. Never miss an update.